ತಮ್ಮೆಲ್ಲ ಮುಂದೆ ನಾವು ಹೇಳ್ತಾ ಇದ್ದೀನಿ, ನಮ್ಮ ಆಫೀಸರ್ಸ್ ವಿತಿನ್ 24 hours ಇದನ್ನ ಬೇಯಿಸೋದ್ರಲ್ಲಿ, ಪತ್ತೆ ಹಚ್ಚೋದ್ರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರು ಎಲ್ಲರೂ ಕೆಲಸ ತುಂಬಾ ಶ್ರಮ ಪಟ್ಟಿದ್ದಾರೆ. ಸರ್ಕಲ್ ಇನ್ಸ್ಪೆಕ್ಟರ್ ಬಂದ್ಬಿಟ್ಟು ಸುಮಾರು ವರ್ಷಗಳ ಹೆಚ್ಚು ಕಾಲ ಜೈಲು ಶಿಕ್ಷೆ ಅನುಭವಿಸಿ ಬಿಡುಗಡೆಯಾಗಿದ್ದ ಅಪರಾಧಿ ಜೈಲಿನಿಂದ ಬಂದು ಮತ್ತೆ ಅತ್ಯಾಚಾರ ಯತ್ನಿಸಿದ್ದಾನೆ. ಈ ವೇಳೆ ಸಿಕ್ಕು ಬಿದ್ದು ಮರಳಿ ಕಂಬಿ ಎಣಿಸುವಂತಾಗಿದೆ. ನಗರದ ಅಪ್ರಾಪ್ತಿಗೆ ಸುಳ್ಳು ಹೇಳಿ ಕರೆದುಕೊಂಡು ಹೋಗಿದ್ದ ವಿಕೃತ ಕಾಮುಕನ ಕೈಯಿಂದ ತಪ್ಪಿಸಿಕೊಂಡು ಬಂದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ವಿಷಯ ತಿಳಿದ ಪೊಲೀಸರು ಕ್ಷಿಪ್ರ ಕಾರ್ಯಾಚರಣೆ ನಡೆಸಿ ಅಪರಾಧಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕುಡುನಿಂಗಪ್ಪ ಕರಿಯಪ್ಪ ಮಾದರ ಎಂಬುವ ವಿಕೃತ ಕಾಮುಕನಿಗೆ ಬಂಧಿಸಿದ್ದಾರೆ. ಅಪ್ರಾಪ್ತರ ಮೇಲೆ ಅತ್ಯಾಚಾರ ಕಿಡ್ನಾಪ್ ಪ್ರಕರಣಗಳಲ್ಲಿ 3 ಸಲ ಆರೋಪಿ ಸಾಬೀತಾಗಿ 16 ವರ್ಷ ಜೈಲು ಶಿಕ್ಷೆ ಅನುಭವಿಸಿ 14 ತಿಂಗಳ ಹಿಂದೆ ಹೊರಬಂದಿದ್ದು, ನಿಂಗಪ್ಪ ಮತ್ತೆ ತನ್ನ ಹಳೆಯ ಚಾಲಿ ಮುಂದುವರೆಸಿ ಸಿಕ್ಕಿಬಿದ್ದಿದ್ದಾನೆ. ವಿಜಯಪುರ ಜಿಲ್ಲೆಯ ಜಮನಾಳ ಗ್ರಾಮದ ನಿಂಗಪ್ಪ ಸೆಪ್ಟೆಂಬರ್ 28 ಬಾಗಲಕೋಟೆ ನಗರಕ್ಕೆ ಬಂದಿದ್ದ. ಮಧ್ಯಾಹ್ನ ಇಬ್ಬರು ಅಪ್ರಾಪ್ತೆಯರನ್ನ ಬಲೆಗೆ ಕೆಡವಲು ಹೋಗಿ ವಿಫಲನಾಗಿದ್ದ. ಬಳಿಕ ಮತ್ತೊಬ್ಬ ಬಾಲಕಿಗೆ ಆಕೆಯ ತಂದೆ ಹೇಳಿದ್ದಾನೆ ಎಂದು ಸುಳ್ಳು ಹೇಳಿ ಗುಲಾಬಿ ಹೂವಿನ ಕುಂಡಲಿ ಕೊಡಿಸುವುದಾಗಿ ಕರೆದುಕೊಂಡು ಹೋಗಿದ್ದ. ರಿಲೀಸ್ ಆಗಿ ಒಂದು ಕಳೆದ ವರ್ಷ ರಿಲೀಸ್ ಆಗಿ ಬಂದಿರ್ತಾನೆ. ರಿಲೀಸ್ ಆಗಿ ಬಂದ ನಂತರ ಒಂದು 3 ದಿನದ ಹಿಂದೆ ಬಾಗಲಕೋಟೆಗೆ ಬಂದು ಈ ದುಷ್ಕೃತ್ಯವನ್ನು ಪ್ರಯತ್ನಿಸಿರ್ತಾನೆ. ಈ ಆರೋಪಿದು ಹಳೆ 2 ಪ್ರಕರಣಗಳು ಸಹ ಸೇಮ್ ಪ್ರಕರಣವಿದ್ದು, ಅಪ್ರಾಪ್ತ ಬಾಲಕಿಯರ ಮೇಲೇನೆ ಅವನು ಅತ್ಯಾಚಾರ ಪ್ರಯತ್ನಿಸಿದ್ದಾಗಲಿ ಅಥವಾ ಅತ್ಯಾಚಾರ ಮಾಡಿದ್ದಾಗಲಿ 2 ಪ್ರಕರಣಗಳು ಇರ್ತವೆ. ಅದಾದಮೇಲೆ ಇವೊಂದು ಈ ಅಪರಾಧ ಮಾಡೋ ಒಂದು ಮೋಡಸ್ ಆಪರೆಂಡಿ ಏನಿರುತ್ತೆ ಅಂದರೆ, ಆ ಮಗುವಿಗೆ ಹೋಗಿ ನಿಮ್ಮ ತಂದೆ ಅಲ್ಲಿ ಕರೀತಾ ಇದ್ದಾರೆ ಬಾ, ಅಥವಾ ನಿಮ್ಮ ತಂದೆ ನಿನ್ನ ಕರ್ಕೊಂಡು ಬಾ ಅಂತ ಹೇಳಿದ್ದಾರೆ ಅಲ್ಲಿ ಬಾ ಅಂತ ಹೇಳ್ತಾ ಇರ್ತಾನೆ. ಈಗ ಈ ರೀತಿಯಾಗಿ ಬಣ್ಣದ ಮಾತುಗಳನ್ನು ಹೇಳಿ ಕಬ್ಬಿನ ಗದ್ದೆಯಲ್ಲಿ ಅತ್ಯಾಚಾರಕ್ಕೆ ಮುಂದಾಗಿದ್ದ. ಈ ಸಮಯದಲ್ಲಿ ವೃದ್ಧರೊಬ್ಬರು ಅಲ್ಲಿಗೆ ಬಂದಿದ್ದರಿಂದ ಬಾಲಕಿ ಕಾಮುಕನಿಂದ ಪಾರಾಗಿ ಬಂದು ಮನೆಯಲ್ಲಿ ವಿಷಯ ತಿಳಿಸಿದ್ದು. ಪೊಲೀಸ್ ಎಚ್ಚೆತ್ತು ಬಲೆ ಬೀಸಿ ಕಾಮುಕನಿಗೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲೋಕೇಶ್ ಜಗಲಸಾರ್ ತಿಳಿಸಿದ್ದು. ಪೊಲೀಸ್ ಕಾರ್ಯಾಚರಣೆಗೆ ಪ್ರಶಂಸೆ ವ್ಯಕ್ತಪಡಿಸಿ ಬಹುಮಾನ ಘೋಷಣೆ ಮಾಡಿದ್ದಾರೆ. ರಿಪೋರ್ಟರ್ ರವಿ ಭಾಗಿ, ಬಾಗಲಕೋಟೆ. ಆಗುವ ಮುಂಚೆ ಒಂದು 3 ಬಾಲಕಿಯರಿಗೆ ಅವನು ಹೇಳಿದ್ದು, ಆ 3 ಬಾಲಕಿಯರವನ್ನ ನಂಬಿರೋದಿರಲಿಲ್ಲ, ಅವನ ಜೊತೆ ಹೋಗಿರೋದಿಲ್ಲ. ಅದೇ 4ನೇ ಬಾಲಕಿ ಹೋಗಿದ್ದು ಅವಳ ಮೇಲೆ ಅಟೆಂಪ್ಟ್ ಆಗಿರ್ತದೆ, ಅವಳಿಗೆ ತಪ್ಪಿಸ್ಕೊಂಡು ಓಡಿ ಬಂದಿರ್ತಾಳೆ ದೇವ್ರ ಕೃಪೆಯಿಂದ. ಹೀಗಾಗಿದ್ದು ನಾವು ತಮ್ಮ ಮುಖಾಂತರ ನಮ್ಮ ಎಲ್ಲ ನಾಗರಿಕರಿಗೆ ಒಂದು ಇದೇನು ಮಾಡೋದು ಅಂದರೆ ಮನವಿ ಏನು ಮಾಡ್ತೀನಿ ಅಂದರೆ, ತಾವು ಪೋಷಕರು ಪಾಲಕರು ತಮ್ಮ ಮಕ್ಕಳಿಗೆ ದಯವಿಟ್ಟು ದಿನನಿತ್ಯ ಹೊರಗಡೆ ಕಲಿಸುವ ವೇಳೆಯಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಯಾಗಿರಲಿ ಪರಿಚಿತ ವ್ಯಕ್ತಿಯಾಗಿರಲಿ ಮನೆಯಿಂದ ಆಚೆ ಕಡೆ ಇರುವಾಗ ಅಲ್ಲಿ ಬಾ ಇಲ್ಲಿ ಬಾ ನಿಮ್ಮ ತಂದೆ ತಾಯಿ ಕರೆದಿದ್ದಾರೆ ಅಂತ ಹೇಳಿದರೆ